ಕನ್ನಡದ ಶೋಮ್ಯಾನ್ ನಿರ್ದೇಶಕ ಪ್ರೇಮ್ ಆಕ್ಷನ್ ಕಟ್ ಹೇಳಿರುವ ಸಿನಿಮಾ ದಿ ವಿಲನ್ ಸ್ಯಾಂಡಲ್ವುಡ್ನಲ್ಲಿ ಹೊಸ ದಾಖಲೆ ಬರೆದಿದೆ. ಕನ್ನಡದ ಬಾಕ್ಸ್ ಆಫೀಸ್ನಲ್ಲಿ ಚಿನ್ನಿ ಉಡಾಯಿಸಿದೆ. ಸಿನಿಮಾ ಮೇಕಿಂಗ್, ಇಬ್ಬರು ಸ್ಟಾರ್ ನಟರ ಅಭಿನಯ, ಹಾಡುಗಳು, ಹೀಗೆ ಎಲ್ಲವನ್ನ ಮೆಚ್ಚುಗೆ ವ್ಯಕ್ತವಾಗ್ತಿದೆ. ಹೀಗಿರುವಾಗ ಸೋಷಿಯಲ್ ಮೀಡಿಯಾದಲ್ಲಿ ಕೆಲವು ಪ್ರೇಕ್ಷಕರಿಂದ ನೆಗೆಟಿವ್ ಕಾಮೆಂಟ್ ಎದುರಾಗಿದೆ. ಸಿನಿಮಾ ಚೆನ್ನಾಗಿ ಮಾಡಿಲ್ಲ, ಶಿವಣ್ಣನ ಪಾತ್ರ ಚೆನ್ನಾಗಿಲ್ಲ, ಸುದೀಪ್ಗೆ ಹೆಚ್ಚು ಪ್ರಾಮುಖ್ಯತೆ ನೀಡಿದ್ದಾರೆ ಅಂತ ಕಾಲೆಳೆದಿದ್ದಾರೆ. ಇನ್ನೂ ಒಂದು ಹೆಜ್ಜೆ ಮುಂದೆ ಹೋದ ಕೆಲವರು ನಿರ್ದೇಶಕ ಪ್ರೇಮ್ ವಿರುದ್ಧ ಅಸಭ್ಯ ಮಾತುಗಳನ್ನು ಆಡಿದ್ದಾರೆ, ವಿಡಿಯೋಗಳ ಮೂಲಕ ಕೆಟ್ಟದಾಗಿ ಬೈದಿದ್ದಾರೆ. ಇದೆಲ್ಲವೂ ಅತಿರೇಕವಾಗಿದೆ. ಇದರಿಂದ ತೀವ್ರ ಬೇಸರಗೊಂಡ ಪ್ರೇಮ್ ಕೆಲವು ಕಿಡಿಗೇಡಿಗಳನ್ನು ಟಾರ್ಗೆಟ್ ಮಾಡಿ ಪೊಲೀಸ್ ದೂರು ಕೂಡ ನೀಡಿದ್ದಾರೆ. ಕೆಲವು ವಿಕೃತ ಮನೋಭಾವಗಳು ಇರುವ ಹುಚ್ಚು ಜನರು ಚೆನ್ನಾಗಿದೆ ಚೆನ್ನಾಗಿಲ್ಲ ಅಂತ ಕಾಮೆಂಟ್ ಮಾಡುವ ಬದಲು ವೈಯಕ್ತಿಕವಾಗಿ ಮಾತನಾಡ್ತಾರೆ, ಅದು ತಪ್ಪು. ಮನವಿ ಮಾಡ್ಕೊಳ್ತೇನೆ, ಹೀಗೆ ಮಾತನಾಡುವವರು ಗುಂಡ್ರಗೋವಿಗಳು ಅಂತಾನೆ ಅರ್ಥ. ಸಿನಿಮಾ ಮಾಡೋದು ತುಂಬ ಕಷ್ಟ. ಹೀರೋಗೆ ಕಟೌಟ್ ಹಾಕ್ಬೋದು, ಹಿಂದೆ ಕೆಲಸ ಮಾಡೋದು ಕಷ್ಟ. ಹಗಲು ರಾತ್ರಿ ಹೆಂಡತಿ ಮಕ್ಕಳನ್ನು ಬಿಟ್ಟು ಕೆಲಸ ಅಂತ ನಿದ್ದೆ ಬಿಟ್ಟು ಸಾಯ್ತಾರೆ. ಲೈಕ್ಸ್ ಕಾಮೆಂಟ್ ತೆಗೆದುಕೊಳ್ಳೋದಕ್ಕಾಗಿ ಅವರ ವಿಕೃತ ಮನೋಭಾವನೆಯನ್ನು ತೋರಿಸ್ತಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಕೆಟ್ಟದಾಗಿ ಮಾತನಾಡ್ತಿದ್ದಾರೋ ಅವರು ಒಂದು ಸಿನಿಮಾ ಮಾಡಿ ಹೀರೋ ಡೇಟ್ ತಗೊಳ್ಳಿ, ನಿರ್ಮಾಣ ಮಾಡಿ ನನ್ನ ಡೈರೆಕ್ಟರಾಗಿ ಆಯ್ಕೆ ಮಾಡಿಕೊಳ್ಳಿ, ನಿಮಗೆ ಹೇಗೆ ಬೇಕೋ ಹಾಗೆ ಸಿನಿಮಾ ಮಾಡ್ಕೊಡ್ತೀನಿ, ಈ ಹೀರೋನ ಹೆಂಗೆ ತೋರಿಸ್ಬೇಕು ಹಾಗೆ ತೋರಿಸ್ತೀನಿ, ನಿಮ್ಮ ಅಷ್ಟು ಅಭಿಮಾನವಿದ್ರೆ ಹೋಗಿ ನಿಮ್ಮ ಹೀರೋಗಳ ಬಳಿ ಪ್ರೇಮ್ಗೆ ಕಾಲ್ ಶೀಟ್ ಕೊಡಬೇಡಿ, ಅವರ ಜೊತೆ ಸಿನಿಮಾ ಮಾಡಬೇಡಿ ಅಂತ ಹೇಳಿ, ಇಲ್ಲ ನಿಮ್ಮ ದುಡ್ಡು ತಗೊಂಡು ಬನ್ನಿ, ನೀವು ಹೇಳಿದ ಹಾಗೆ ಸಿನಿಮಾ ಮಾಡ್ಕೊಡ್ತೀನಿ ಅಂದಿದ್ದಾರೆ ಪ್ರೇಮ್. ಕೆಲವು ವಿಡಿಯೋಗಳನ್ನು ಆಯ್ಕೆ ಮಾಡಿದ್ದೀವಿ, ಈ ಬಗ್ಗೆ ದೂರು ಕೊಡ್ತೀನಿ, ನಾನೇ ಖುದ್ದು ಹೋಗಿ ಕಂಪ್ಲೇಂಟ್ ಕೊಡ್ತೀನಿ, ಮಾನನಷ್ಟ ಮೊಕದ್ದಮೆ ಕೋಮುಗಲಭೆ ಕೇಸ್ ಹಾಕ್ತೀನಿ, ಇದು ನಮ್ಮ ಕನ್ನಡ ಸಿನಿಮಾ, ವೈಯಕ್ತಿಕವಾಗಿ ಬರಬೇಡಿ, ಕನ್ನಡ ನಿರ್ದೇಶಕ ನಿರ್ಮಾಪಕನ ಬಗ್ಗೆ ವೈಯಕ್ತಿಕವಾಗಿ ಮಾತನಾಡಬೇಡಿ, ಅವರಿಗೆ ಅಕ್ಕ ತಂಗಿಯರು ಇಲ್ವಾ, ಹೆಂಡತಿ ಮಕ್ಕಳು ಇಲ್ವಾ, ಎಲ್ಲರ ಜೊತೆ ಒಟ್ಟಿಗೆ ಬೆಳೆದಿಲ್ವಾ, ನಾನು ನಿಮ್ಮ ಮೇಲೆ ಯುದ್ಧ ಮಾಡ್ತೀನಿ, ನೀವು ನನ್ನ ಮೇಲೆ ಮಾಡ್ತೀರಾ ಅಲ್ವಾ, 80 ಜನ ಚೆನ್ನಾಗಿದೆ ಅಂತಾರೆ, 20 ಜನ ಚೆನ್ನಾಗಿಲ್ಲ ಅಂತಾರೆ, ಎಲ್ರಿಗೂ ಮೆಚ್ಚುವಂತಹ ಸಿನಿಮಾ ಮಾಡಬೇಕು ಅಂದರೆ ಆಗೋದಿಲ್ಲ ಅಂತಾರೆ ಪ್ರೇಮ್.